नमस्कार अमोघ न्यूज के स्वागत नानु स्मिता बाबू तुमकूरी महात्मा गांधी क्रीडांगण मुंभग कुस्ती अंगण के शासक ज्योति गणेश चालने ತುಮಕೂರಿನ ಮಹಾತ್ಮಾ ಗಾಂಧಿ ಕ್ರೀಡಾಂಗಣದ ಮುಂಭಾಗದಲ್ಲಿ ಕುಸ್ತಿ ಅಂಕಣಕ್ಕೆ ಶಾಸಕ ಜ್ಯೋತಿ ಗಣೇಶ್ ಅವರು ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಅವರು ಮಾತನಾಡಿ, ಶಟಲ್ ಬ್ಯಾಡ್ಮಿಂಟನ್ ಅಂಕಣ ಇಲ್ಲದಿದ್ದಕ್ಕೆ ಹಲವಾರು ಕ್ರೀಡಾಪಟುಗಳಿಗೆ ನೋವಾಗಿದೆ ಎಂದು ಹೇಳಿ ಪರ್ಯಾಯ ವ್ಯವಸ್ಥೆ ಮಾಡಲು ಚಿಂತನೆ ಮಾಡಲಾಗುತ್ತಿದೆ ಎಂದರು. ನಾನು ಸಹ ಶಟಲ್ ಆಡಲು ಬರುತ್ತಿದ್ದೆ, ಆದರೆ ಅನಿವಾರ್ಯವಾಗಿ ಶಟಲ್ ಬ್ಯಾಡ್ಮಿಂಟನ್ ಅಂಕಣವನ್ನ ತೆರವುಗೊಳಿಸಲಾಗಿದೆ ಎಂದು ಹೇಳಿದರು. ಇನ್ವಾಲ್ವ್ ಆಗಿ ಇಲ್ಲಿ ಹಲವಾರು ವರ್ಷಗಳಿಂದ ಏನೇನಾಗ್ತಿದೆ ಅದೆಲ್ಲ ನೋಡಿದೆ. ಒಳ್ಳೇದು ಆಗಿದೆ, ಕೆಲವು ಅನಾವಶ್ಯಕ ಆಗಿರೋದು ಕೂಡ ಆಗಿದೆ. ಈಗ ಅನಾವಶ್ಯಕವಾಗಿ ಇಲ್ಲಿ ಏನೇನು ಕೆಲವು ಟೇಕ್ ಓವರ್ ಮಾಡ್ಕೊಂಡು ಇದರ ಉದ್ದೇಶ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಸರ್ವಿಸಸ್ ಮೇಡಮ್, ದಯವಿಟ್ಟು ಇಲ್ಲಿ ಎಲ್ಲರೂ ತಿಳ್ಕೋಬೇಕು. ಆದ್ರೆ ಈ ಟೈಮ್ ಪಾಸಿಂಗ್ ನಾನು ವಾಕಿಂಗ್ ಬರ್ತಿದ್ದೆ, ನಾನು ಶಕಾರಕ್ಕೆ 2003 ಇಸ್ವಿ ಬರ್ತಿದ್ದೆ. ನಾನು ಬಂದಿದ್ದು ತಪ್ಪಿಗೆ ಅಂತ ಹೇಳಿ 12 ಲಕ್ಷ ರೂಪಾಯಿ ಗ್ರ್ಯಾಂಟ್ ಹಾಕ್ಸ್ಬಿಟ್ಟು ಹೈಕ್ ಮಾಡಿ ಕೊಡಿಸ್ತೇನೆ ನನಗೆ. ನಾನು ಬರ್ತೀನಿ 8 ವರೆಗೆ. ಬಟ್ ನಾವು ಯಾರೋ ಚಿಕ್ಕ ಮಕ್ಕಳು ಆಡೋದನ್ನ ಜಾಗ ನಾವು ಕಿತ್ಕೊಂಡ್ರೆ ಖಂಡಿತವಾಗಿ ನಾವು ಒಂಥರ ಮೋಸ ಮಾಡ್ಬೇಕು. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಸರ್ವಿಸಸ್ ಅಂದ್ರೆ ಅಪ್ ಟು 15 ಇಯರ್ಸ್ 18 ಇಯರ್ಸ್ನವ್ರಿಗೆ ನಾವು ಟ್ರೈನಿಂಗ್ ಮಾಡಿ ಅವ್ರನ್ನ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಅವ್ರಿಗೂ ಕೂಡ ಅವ್ರನ್ನ ಒಂದು ಎಕ್ವಿಪ್ ಮಾಡೋದಕ್ಕೆ, ಟ್ರೈನ್ ಮಾಡೋದಕ್ಕೆ, ಕೋಚ್ ಮಾಡೋದಕ್ಕೆ ಇವರು ಮುಖ್ಯ ಉದ್ದೇಶನೇ ಅದು. ಡಿಪಾರ್ಟ್ಮೆಂಟ್ ಆಫ್ ಯೂತ್ ಸರ್ವಿಸಸ್ ಮತ್ತು ಸ್ಟೇಡಿಯಂ ಕೊಟ್ಟರೆ ಪ್ರಿಮಿಸಸ್ ಕೊಟ್ಟರು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಹೆಜ್ಜೆನ ಇವತ್ತು ಇಡಬೇಕಾಗಿದೆ. ಹಿಂದೆ ಗ್ರ್ಯಾಂಡ್ ಕೂಡ ಇರಲಿಲ್ಲ, ನಿಮಗೆ ಸ್ಟೇಡಿಯಂ ಗೊತ್ತಿತ್ತು, ಎಲ್ಲ ಬಿದ್ದೋದಾಗ ಕೂಡ ರಿಪೇರಿ ಮಾಡಿಸೋಕ್ಕಾಗ್ತಿರ್ಲಿಲ್ಲ. ಇವತ್ತೆಲ್ಲ ಒಂದ್ ಕಡೆ ನಮಗೆ ನರೇಂದ್ರ ಮೋದಿ ಅವರು ಕೊಟ್ಟಂತ ಸ್ಮಾರ್ಟ್ ಸಿಟಿ ದುಡ್ಡು ಎಲ್ಲರ ಒಂದು ಸ್ಪೋರ್ಟ್ಸಿಗೆ ಹೆಚ್ಚಿನ ಬಳಕೆ ಆಗ್ತಾ ಐತೆ ಅಂದ್ರೆ ನಮ್ಗೆ ತುಂಬಕೊಂಡಲ್ಲ. ಯಾಕಂದ್ರೆ 52 ಕೋಟಿ ರೂಪಾಯಿ ಸ್ಟೇಡಿಯಂ ಕೊಟ್ಟಿದ್ದೀವಿ. ಸ್ಟೇಡಿಯಂ ಪ್ಲಸ್ ಈ ಫ್ರಂಟ್ ಏನಾಗ್ತಿದೆ ಮತ್ತು ಜೂನಿಯರ್ ಕಾಲೇಜ್ ಮೈದಾನಕ್ಕೂ ಸುಮಾರು ಒಂದು 3 ಕೋಟಿ ರೂಪಾಯಿ ಅದು ಎಫಿಷಿಯಂಟ್ ಆಗಿ ಡಿಸೈನ್ ಮಾಡಿ. ಇನ್ನು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮೇಯರ್ ಫರೀದಾ ಬೇಗಂ, ಮಾಜಿ ಉಪಮೇಯರ್ ರೂಪ ಶೆಟ್ಟಳಯ್ಯ, ಕ್ರೀಡಾಪಟುಗಳಾದ ರಾಕ್ಲೈನ್ ರವಿಕುಮಾರ್, ಪ್ರದೀಪ್ ಸೈಮನ್, ಕ್ರೀಡಾಧಿಕಾರಿ ಇಸ್ಮಾಯಿಲ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಕುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿಯ ತಿಪ್ಪೂರು ಗ್ರಾಮದಲ್ಲಿ 1 ಕೋಟಿ 30 ಲಕ್ಷ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ರಂಗನಾಥ್ ಚಾಲನೆ ನೀಡಿದರು. ಕುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿಯ ತಿಪ್ಪೂರು ಗ್ರಾಮದಲ್ಲಿ ಪಿಎನ್ಜಿಎಸ್ವೈ ಯೋಜನೆಯಡಿಯಲ್ಲಿ 2 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 1.30 ಕೋಟಿ ವೆಚ್ಚದಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ತಾಲೂಕಿಗೆ ಬರಬೇಕಾದ ಹೇಮಾವತಿ ನೀರು ಹರಿಸುವಲ್ಲಿ ಬಿಜೆಪಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ತಾಲೂಕಿನ ಪಾಲಿನ ನೀರನ್ನ ಶಿರಾ ಉಪಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಮಾಡಿಕೊಂಡಿದೆ. ತಾಲೂಕಿನ ಮತ ಪಡೆದ ಸಂಸದ ಜಿಎಸ್ ಬಸವರಾಜ್ ಅವರು ತಾಲೂಕಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಇನ್ನು ಉಸ್ತುವಾರಿ ಸಚಿವ ಮಾಧುಸ್ವಾಮಿ ರವರು ತಾಲೂಕಿನ ಲಿಂಕ್ ಕೆನಾಲ್ ಕಾಮಗಾರಿಗೆ ವಿನಾಕಾರಣ ಅಡ್ಡಿ ಮಾಡುತ್ತಿದ್ದಾರೆ. ತಾಲೂಕಿಗೆ ಇಷ್ಟು ದಿನ ನೀರು ಹರಿಸಿದೆ ಎಂದು ಹೇಳುವ ಸರ್ಕಾರ ಎಷ್ಟು ಪ್ರಮಾಣದ ನೀರು ಹರಿಸಿದೆ ಎಂದು ಹೇಳುತ್ತಿಲ್ಲ. ನೀರಾವರಿ ವಿಚಾರದಲ್ಲಿ ತಾಲೂಕಿಗೆ ತೀವ್ರ ಅನ್ಯಾಯ ಮಾಡಿರುವ ಬಿಜೆಪಿ ಸರ್ಕಾರದ ಧೋರಣೆಯನ್ನ ಖಂಡಿಸಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ವಿದ್ಯಾವಂತ ಆಗಿರೋದ್ರಿಂದ ನನ್ಗೆ ಅರ್ಥ ಆಗುತ್ತೆ, ನೀವು ಕಾನೂನು ಮಂತ್ರಿಗಳು, ನಾನು ದಿನ ಲೆಕ್ಕ ಕೇಳ್ತಾ ಇಲ್ಲ. ನಾನು ಕೇಳ್ತಿರೋದೇನು, ನನ್ನ ಪಾಲಿ ನೀರು ಕೊಡಿ, ಲಿಂಕ್ ಏನಲ್ಲ 674 ಕೋಟಿ ಸ್ಯಾಂಕ್ಷನ್ ಆಗಿರೋ, ಯಾಕೆ ತಡೆ ಹಿಡಿದಿರಿ? ಬೇರೆ ಕಡೆ ಎಲ್ಲ 7,000 ಕೋಟಿ 5,000 ಕೋಟಿ 10,000 ಕೋಟಿ ಖರ್ಚು ಮಾಡಕ್ ರೆಡಿ ಇದ್ದೀರಾ? 7 ಲಕ್ಷ ಇರುವಂತ ಕುಣಿಗಲ್ ಜನತೆಗೆ ನೀವು ಕೇವಲ 614 ಕೋಟಿನ ರಾಜಕೀಯದ ಸ್ವಾರ್ಥದಲ್ಲಿ ಇವತ್ತು ತಡೆ ಹಿಡಿದಿದ್ದೀರಂದ್ರೆ ನೀವು ಸರ್ಕಾರ ನಡೆಸಲಿಕ್ಕೆ ಯಾವ ಯೋಗ್ಯತೆ ಇದೆ ಅನ್ನೋ ಒಂದು ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೀನಿ. ಈ ಬದುಕು ಬೇಕೇ? ಇವತ್ತಿನ ದಿನ ನಾವು ಇದನ್ನ ಗುರುತಿಸಿ ನಮ್ಗಾದಂತ ನೋವುಗೋಸ್ಕರ ಲಿಂಕ್ ಕೆನಾಲ್ ಅನ್ನ ಯಾರ ಗೇಟು ಬೇಡ, ನಮಗೆ ಯಾರ ಜವಾಬ್ದಾರಿ ಬೇಡ. ಒಂದು ಬಿಂದಿಗೆ ಕೊಟ್ರೆ ನಮ್ಗೊಂದು ಬರೋದು, ಒಂದು ಬಿಂದಿಗೆಯಲ್ಲಿ ಎಷ್ಟು ಒಂದು ಕಪ್ ಕೊಡಿ, ಒಂದು ಫುಲ್ ಡ್ಯಾಮ್ ಇಂದ ಬರೋಂತ 36 TMC ಇಲ್ಲ, ನನ್ ಬರ್ಬೇಕಾದ್ರೆ 3 TMC ಕೊಡಿ. ನಿಮ್ಗೂ ಕಡಿಮೆ ಆಯ್ತಾ, ನಾನು ಕಡಿಮೆ ತಗೋತೀನಿ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ರಾಮಕೃಷ್ಣ, ರಾಜಣ್ಣ, ರಾಜೇಂದ್ರ, ಗೋವಿಂದ ಇನ್ನಿತರರು ಇದ್ದರು. ತುಮಕೂರು ತಾಲೂಕು ನಾಗವಲ್ಲಿಯ ದಯಾನಂದ ತುಮಕೂರಿನಲ್ಲಿ ಕೆಲಸ ನೋಡಿಕೊಂಡು ಬರುವುದಾಗಿ ಗ್ರಾಮದಿಂದ ಬಂದವನು ಮತ್ತೆ ವಾಪಸ್ಸಾಗದೆ ಕಾಣೆಯಾಗಿದ್ದಾನೆ ಎಂದು ಆತನ ತಾಯಿ ಹೆಬ್ಬೂರು ಠಾಣೆಗೆ ದೂರು ನೀಡಿದ್ದಾರೆ.
28 ವರ್ಷದ ಯುವಕ ದಯಾನಂದ ಕೆಲಸ ನೋಡಿಕೊಂಡು ಬರುವುದಾಗಿ ನಾಗವಲ್ಲಿಯಿಂದ ತುಮಕೂರಿಗೆ ಬಂದವನು ಮತ್ತೆ ವಾಪಸ್ಸಾಗದೆ ಕಾಣೆಯಾಗಿದ್ದಾನೆ ಎಂದು ಯುವಕನ ತಾಯಿ ರೇಣುಕಮ್ಮ ಹೆಬ್ಬೂರು ಠಾಣೆಗೆ ದೂರು ನೀಡಿದ್ದಾರೆ. ನವೆಂಬರ್ 2ರಂದು ಬೆಳಗ್ಗೆ ಮನೆಯಿಂದ ಹೊರಟ ಮಗ ದಯಾನಂದ್ ಈವರೆಗೂ ಮನೆಗೆ ವಾಪಸ್ಸಾಗಿಲ್ಲ. ಆತನ ಮೊಬೈಲ್ ಸಹ ಸ್ವಿಚ್ ಆಫ್ ಆಗಿದ್ದು ಯಾರಿಗಾದರೂ ಈತನ ಬಗ್ಗೆ ಮಾಹಿತಿ ಸಿಕ್ಕರೆ ಹೆಬ್ಬೂರು ಠಾಣೆಗೆ ತಿಳಿಸಬೇಕೆಂದು ರೇಣುಕಮ್ಮ ಮನವಿ ಮಾಡಿಕೊಂಡರು. 5.4 ಅಡಿ ಎತ್ತರ, ಕೋಲು ಮುಖ, ಎಣ್ಣೆ ಕೆಂಪು ಬಣ್ಣ, ಕಾಫಿ ಬಣ್ಣದ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ದಾನೆ ಎಂದು ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ತುಮಕೂರು ನಗರದ 7 ವಾರ್ಡ್ಗಳಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ಎಲ್ಇಡಿ ದೀಪ ಅಳವಡಿಸುವಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಎಂದು ಪಾಲಿಕೆಯ ಸದಸ್ಯರು ದೂರಿದ್ದಾರೆ. ತುಮಕೂರು ನಗರದ 7 ವಾರ್ಡ್ಗಳಲ್ಲಿ ಎಲ್ಇಡಿ ದೀಪಗಳನ್ನು ಅಳವಡಿಸುವ ಮೂಲಕ ವ್ಯಾಪಕ ಭ್ರಷ್ಟಾಚಾರ ನಡೆದಿದ್ದು ಈ ಬಗ್ಗೆ ಲೋಕಾಯುಕ್ತ ತನಿಖೆಯಾಗಬೇಕೆಂದು ಪಾಲಿಕೆಯ ಸದಸ್ಯ ಜೆ ಕುಮಾರ್ ನೇತೃತ್ವದಲ್ಲಿ ಹಲವಾರು ಸದಸ್ಯರು ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ಪಾಲಿಕೆಯ ಸದಸ್ಯ ಜೆ ಕುಮಾರ್ ನೇತೃತ್ವದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಸ್ಮಾರ್ಟ್ ಸಿಟಿ ವತಿಯಿಂದ ನಗರದ 7 ವಾರ್ಡ್ಗಳಲ್ಲಿ ವೈಟ್ ಫ್ಲೈ ಕಾರ್ಡ್ ಟೆಕ್ನಾಲಜೀಸ್ ಕಂಪನಿಯು ಪಾಲಿಕೆಯನ್ನು ಯಾವುದೇ ಲೆಕ್ಕಕ್ಕೂ ತೆಗೆದುಕೊಳ್ಳದೆ ಮನಸ್ಸಿಗೆ ಬಂದಂತೆ ಎಲ್ಇಡಿ ದೀಪಗಳನ್ನು ಅಳವಡಿಸಿದೆ ಎಂದು ದೂರಿದರು. ಸರ್ಕಾರದ ನೀತಿ ನಿಯಮಗಳನ್ನು ಈ ಕಂಪನಿಯು ಗಾಳಿಗೆ ತುರಿದು ಇಂತಹ ಕಂಪನಿಯನ್ನು ರದ್ದುಗೊಳಿಸಿ ನೇರವಾಗಿ ಹಣ ನೀಡಿ ಎಲ್ಇಡಿ ದೀಪಗಳನ್ನು ಅಳವಡಿಸಬೇಕಾಗಿದೆ ಎಂದು ಕುಮಾರ್ ಆರೋಪಿಸಿದರು. ಎಲ್ಇಡಿ ಮೂಲ ಉದ್ದೇಶ ಪಾಲಿಕೆಗೆ ಬರುವಂತಹ ವಿದ್ಯುತ್ ಬಿಲ್ ಮತ್ತು ಲೈಟ್ಗಳ ನಿರ್ವಹಣೆ ಮೊತ್ತದಲ್ಲಿ ಲೈಟ್ ಬಿಲ್ ಅನ್ನು ಉಳಿತಾಯ ಮಾಡಿ ಅದರ ಉಳಿತಾಯ ಆದಂತಹ ಮೊತ್ತದಲ್ಲಿ ಸಂಬಂಧಪಟ್ಟ ಕಂಪನಿಗೆ ಉಳಿಕೆ ಹಣದಲ್ಲಿ ಕಂಪನಿಗೆ ಪಾವತಿಸಬೇಕಾಗಿದೆ ಎಂದರು. ಎಲ್ಇಡಿ ದೀಪಗಳನ್ನು ಅಳವಡಿಸಿದಾಗ ಡೆಮೋ ಮಾಡಬೇಕು, ಆದರೆ ಅಂತಹ ಯಾವುದೇ ಡೆಮೋ ನಡೆದಿಲ್ಲವೆಂದು ಕುಮಾರ್ ಅವರು ಆರೋಪಿಸಿದರು. ಮೇನ್ ಈ ಪ್ರಾಜೆಕ್ಟ್ ನ ಒಂದು 2 ಮಿನಿಟ್ಸ್ ಅಲ್ಲಿ ಬ್ರೀಫ್ ಮಾಡ್ತೀನಿ. ಪ್ರಾಜೆಕ್ಟ್ ನ ಮೂಲ ಉದ್ದೇಶ ಏನು, ನಗರ ಪಾಲಿಕೆಗೆ ಏನು ಎಕ್ಸ್ಪೆಂಡಿಚರ್ ಬರ್ತಾ ಇದೆಯೋ, ಲೈಟ್ ಬಿಲ್ ಆಗಿರ್ಬೋದು ಮತ್ತೆ ಅದನ್ನ ಮೇಂಟೆನೆನ್ಸ್ಗೆ, ಆ ಎಕ್ಸ್ಪೆಂಡಿಚರ್ ಅಲ್ಲಿ 53% ಸೇವಿಂಗ್ ತೋರಿಸಬೇಕು ಅಂತಕ್ಕಂಥದ್ದು ಪ್ರಾಜೆಕ್ಟ್ ಇದು. ಈ ಪ್ರಾಜೆಕ್ಟ್ ಅಲ್ಲಿ ನಮಗೆ ಸರಾಸರಿ ಪ್ರತಿ ತಿಂಗಳಿಗೆ 85 ಲಕ್ಷ ಲೈಟ್ ಬಿಲ್ ಬರ್ತದೆ. ಒಂದ್ ತಿಂಗಳು 75 ಲಕ್ಷ ಬರ್ತದೆ, ಒಂದ್ ತಿಂಗಳು 90 ಲಕ್ಷ ಬರ್ತದೆ. ಸರಾಸರಿ 85 ಲಕ್ಷ ಸರಾಸರಿ ಬರೀ ಲೈಟ್ ಬಿಲ್ಗೆ ಬಿಲ್ ಬರ್ತದೆ. ಅದ್ರ ಮೇಂಟೆನೆನ್ಸು ನಾವು 24 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ಸರಾಸರಿ ಮೇಂಟೆನೆನ್ಸ್ ಆಗ್ತದೆ. ಟೋಟಲು 1.6 ಕೋಟಿ. ಇವ್ರು ಏನೇ ಪ್ರಾಜೆಕ್ಟ್ ಮಾಡಿದ್ರು 1.6 ಕೋಟಿದಲ್ಲಿ 53% ಸೇವಿಂಗ್ ತೋರಿಸ್ಬೇಕು. ಇವರು ಇದೇ ಸ್ಮಾರ್ಟ್ ಸಿಟಿ ಅವ್ರ ವತಿಯಿಂದ ನನಗೇನಂತ ಉತ್ತರ ಕೊಡ್ತಾರೆ ಸರ, ಅವರು ಅಗ್ರಿಮೆಂಟಲ್ಲಿ 1.44 ಕೋಟಿ ಮೆನ್ಷನ್ ಮಾಡ್ಕೊತಾರೆ. ಅಂದಾಜಾಗಿ 1.44 ಕೋಟಿ ಮೆಜರ್ ಮಾಡ್ತಾರೆ. ಅಳವಡಿಸಿರುವ ಎಲ್ಇಡಿ ದೀಪಗಳಲ್ಲಿ 60% ದೀಪಗಳಲ್ಲಿ ಬೆಳಕು ಬರುತ್ತಿಲ್ಲ, ಕಂಪನಿಯು ಅಗ್ರಿಮೆಂಟ್ ನಿಯಮಗಳನ್ನು ಉಲ್ಲಂಘಿಸಿದೆ ಎಂದು ದೂರಿದರು. ಆಮೇಲೆ ಮೇಜರ್ ಆಗಿ ನ್ಯಾಷನಲೈಸ್ ಬ್ಯಾಂಕ್ ಇಂದ ಅವರು ಇದು ಕೊಡ್ಬೇಕಿತ್ತು, ಏನು ಬ್ಯಾಂಕ್ ಗ್ಯಾರಂಟಿ ಇದ್ರಲ್ಲಿ ಮೆನ್ಷನ್ ಮಾಡಿದ್ರೆ, ಪೇಜ್ ನಂಬರ್ 35 ಅಲ್ಲಿ ನ್ಯಾಷನಲ್ ಬ್ಯಾಂಕ್ ಗ್ಯಾರಂಟಿ ಕೊಡಲೇಬೇಕು ಅನ್ನೋದು ಮೆನ್ಷನ್ ಮಾಡಿದ್ರೆ. ಇವರು ಶೆಡ್ಯೂಲ್ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದಾರೆ. ಇಷ್ಟು ಫೇಕ್ ದಾಖಲಾತಿಗಳು ಅವರು ಅಂದ್ರೆ ಮಿಸ್ಗೈಡ್ ಮಾಡ್ತಕ್ಕಂಥ ದಾಖಲಾತಿಗಳು ಕೊಟ್ಟರು ಪ್ರತಿಯೊಬ್ಬ ಯಾವುದೇ ರೀತಿಯಾದ ಹೈಯರ್ ಅಥಾರಿಟಿ ಅಧಿಕಾರಿಗಳು ಅವ್ರ ಮೇಲೆ ಒಂದು ನೋಟಿಸ್ ಕೊಟ್ಟಿಲ್ಲ. ಇದರಲ್ಲಿ ಮೆನ್ಷನ್ ಆಗ್ತದೆ, ಪೇಜ್ ನಂಬರ್ 11 ಮೆನ್ಷನ್ ಆಗ್ತದೆ, ಇಫ್ ಕನ್ಸೆಷನರಿ ಯಾವುದೇ ರೀತಿಯಾದ ಕಾನೂನು ಬಾಹಿರವಾಗಿ ಮೀನ್ಸ್ ಅಗ್ರಿಮೆಂಟ್ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ವಿತಿನ್ 30 ಡೇಸ್ ಅವ್ರನ್ನ ಕಾಂಟ್ರಾಕ್ಟ್ ಇಂದ ಕ್ಯಾನ್ಸಲ್ ಮಾಡಬಹುದು ಅಂತ ಇದೆ. ಅದನ್ನ ಹಾಕ್ಬೇಕು. ಅವ್ರು ಇದುವರೆಗೂ ನಾನು ಲೆಟರ್ ಕೊಟ್ಟಿದ್ದೀನಿ, ಕಮಿಷನರ್ ಕೊಟ್ಟಿದ್ದೀನಿ, ಸ್ಮಾರ್ಟ್ ಸಿಟಿ MD ಕೊಟ್ಟಿದ್ದೀನಿ, ಏನಂತ ನೀವ್ ಏನ್ ಅವ್ರ ಮೇಲೆ ಆಕ್ಷನ್ ತಾಂಡಿಲ್ಲ ಅಂತ ನಮ್ಗೆ ಇದುವರೆಗೂ ಉತ್ತರ ಕೊಟ್ಟಿಲ್ಲ. ಇಷ್ಟು ದಾಖಲಾತಿಗಳನ್ನು ನಾವು ಪಡೆಯಕ್ಕೆ ಸ್ಮಾರ್ಟ್ ಸಿಟಿಗೆ ನಾವು ಜನಪ್ರತಿನಿಧಿಗಳಾಗಿ ನಾವು ಸ್ಮಾರ್ಟ್ ಸಿಟಿಗೆ ಸರ್ಕಸ್ ಮಾಡೋ ಪರಿಸ್ಥಿತಿ ಬಂದೈತೆ. ಇಷ್ಟು ಕಮ್ಮಿ ಅಂದ್ರೂ 10-15 ಅಗ್ರಿಮೆಂಟ್ ಅಲ್ಲಿ ವೈಲೇಷನ್ ಮಾಡಿದ್ದಾರೆ. ಇದ್ರ ವಿರುದ್ಧವಾಗಿ ಒಪ್ಪ ಅಧಿಕಾರಿಗಳು ಸಹ ಅವ್ರ ಮೇಲೆ ಒಂದು ನೋಟಿಸ್ ಕೊಟ್ಟಿಲ್ಲ. ಸರ್, ವೈಟ್ ಪ್ಲೇ ಕಾರ್ಡ್ ಕಂಪ್ನಿ ಮಂಜು ಎಲೆಕ್ಟ್ರಿಕಲ್ಸ್, ವೈಟ್ ಪ್ಲೇ ಕಾರ್ಡ್ ಕಂಪ್ನಿ ಅದು ಟ್ರೈಪಾರ್ಟಿ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿದ್ದಾರೆ ಸರ್. ಅದು ವೈಟ್ ಪ್ಲೇ ಕಾರ್ಡ್ದು ವರ್ಕ್ ಡನ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಓನ್ ಅಂಡ್ ಸೋಲು ಆ ರೆಸ್ಪಾನ್ಸಿಬಿಲಿಟಿ ಮಂಜು ಎಲೆಕ್ಟ್ರಿಕಲ್ಸ್ ತಗೊಂಡಿದ್ದಾರೆ. ಸರ್, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಸರ್, ಅದು ಟ್ರೈಪಾರ್ಟಿ 3 ಕಂಪ್ನಿಯವರು ಸೇರಿ ಒಬ್ರು ವರ್ಕ್ಡನ್ ಒಬ್ರು ಓನ್. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಟ್ರಾವೆಲ್ಸ್ ಮಂಜುನಾಥ್, ನಾಜಿಮಾ ನೂರ್, ದಿಶಾ ಬಾನು, ನಾಜಿರಾ ಬಾನು, ಶಿವರಾಮ್ ಸೇರಿದಂತೆ ಇನ್ನೂ ಕೆಲ ಸದಸ್ಯರು ಪಾಲ್ಗೊಂಡಿದ್ದರು. ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ಜನಪ್ರತಿನಿಧಿಗಳ ಕರ್ತವ್ಯ ಎಂದು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆ ತಾಲೂಕಿನಲ್ಲಿ ಹೇಳಿದ್ದಾರೆ.
ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕಾಗಿರುವುದು ಜನಪ್ರತಿನಿಧಿಗಳ ಕರ್ತವ್ಯ. ಸರ್ಕಾರದ ಅನುದಾನದಲ್ಲಿ ಅದನ್ನು ನೆರವೇರಿಸಬೇಕಾಗಿರುವುದು ನಮ್ಮ ಜವಾಬ್ದಾರಿ ಎಂದು ಮಾಜಿ ಡಿಸಿಎಂ ಹಾಗೂ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಅವರು ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಬೈರೇನಹಳ್ಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಪ್ರಯಾಣಿಕರ ಬಸ್ ನಿಲ್ದಾಣ, ಹೈಮಾಸ್ಕ್ ವಿದ್ಯುತ್ ದೀಪದ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಹಾಗೂ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಪುರವಾರ ಹೋಬಳಿಯಲ್ಲಿ 50 ಲಕ್ಷ ರೂಪಾಯಿಗಳ ಕುಡಿಯುವ ನೀರು ರಸ್ತೆ ಕಾಮಗಾರಿಗಳ ಉದ್ಘಾಟನೆಯನ್ನ ಮಾಡಿ ಮಾತನಾಡಿದರು. ಬೈರೇನಹಳ್ಳಿ ವೃತ್ತವು ಮದ್ಗಿರಿ, ಗೌರಿಬಿದನೂರು, ತೊಂಡೆಬಾವಿ, ಕೊರಟಗೆರೆ, ತುಮಕೂರು ಸೇರಿದಂತೆ ಹಲವು ಪ್ರಮುಖ ನಗರಗಳಿಗೆ ಸಂಪರ್ಕ ಕಲ್ಪಿಸುವ ಕೇಂದ್ರ ಬಿಂದುವಾಗಿದೆ. ಆದ್ದರಿಂದ ಇಲ್ಲಿ ಸ್ಥಳೀಯ ಹಾಗೂ ಹೊರಗಿನ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು ಪ್ರಯಾಣಿಕರಿಗೆ ಬಸ್ ನಿಲ್ದಾಣ ಹಾಗೂ ಹೈಮಾಸ್ಕ್ ವಿದ್ಯುತ್ ದೀಪ ಬೇಡಿಕೆಯನ್ನ ಪ್ರಾರಂಭಿಸಲಾಗಿದೆ. ಈಗಾಗಲೇ ಪುರವಾರ ಹೋಬಳಿಯಲ್ಲಿ ಹಲವು ಕಡೆ ಶುದ್ಧ ಕುಡಿಯುವ ನೀರಿನ ಘಟಕಗಳು, ಸಂತೆ ಮಾರುಕಟ್ಟೆ, ರಸ್ತೆ ಅಭಿವೃದ್ಧಿ, ಹೈಮಾಸ್ಕ್ ವಿದ್ಯುತ್ ದೀಪಗಳನ್ನ ಉದ್ಘಾಟನೆ ಮಾಡಲಾಗಿದ್ದು ಮೂಲಭೂತ ಸೌಕರ್ಯಗಳಿಗೆ ಪ್ರಮುಖವಾಗಿ ಆದ್ಯತೆ ನೀಡಿ ಜನರಿಗೆ ಸ್ಪಂದಿಸಲಾಗುವುದು ಎಂದರು. ಈ ವಿಭಾಗಕ್ಕೆ ಗೌರಿಬಿದನೂರು, ಬೆಂಗಳೂರು, ಕೊರಟಗೆರೆ, ಮಧುಗಿರಿ ಭಾಳ ಒಂದು ಒಳ್ಳೆ ಪ್ರಾಮುಖ್ಯವಾದಂಥ ವೃತ್ತ. ಇಲ್ಲಿ ಭಾಳ ಜನ ಬರೋದು ಹೋಗೋದು, ಬಸ್ ಅಂತ ಬಸ್ ಇಳಿಯೋದು. ಅದಕ್ಕೋಸ್ಕರ ಇಲ್ಲಿ ಭಾಳ ಬಂದಾಗೆಲ್ಲ ಅವ್ರಿಗೂ ಬೇಡಿಕೆ ಇಡ್ತಾ ಇದ್ರು, ಒಂದು ಬಸ್ ಸ್ಟೇಷನ್ ಆಗಬೇಕು, ಬಸ್ ಸ್ಟ್ಯಾಂಡ್, ಆಮೇಲೆ ಒಂದು ಹೈಮಾಸ್ ಲೈಟ್ ಆಗಬೇಕು. ಸಾಯಂಕಾಲದೊತ್ತು ಭಾಳ ಜನ ಓಡಾಡ್ತಿರ್ತಾರೆ, ಹೆಣ್ಮಕ್ಳು ಓಡಾಡ್ತಿರ್ತಾರೆ, ಹಾಗಾಗಿ ಇಲ್ಲಿ ತೊಂದರೆ ಆಗುತ್ತೆ ಅಂತೇಳಿ ಅದಕ್ಕಾಗಿ ಇವತ್ತು ಇಲ್ಲಿ ಬಸ್ ಸ್ಟೇಷನ್ನು ಮತ್ತು ಒಂದು ಹೈಮಾಸ್ ಲೈಟ್ಗೆ ಗುದ್ದಲಿ ಪೂಜೆ ಮಾಡಿದ್ದೇವೆ. ಆದಷ್ಟು ಶೀಘ್ರವಾಗಿ ನಮ್ಮ ಇಲಾಖೆಯವರು. ಇನ್ನು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ದಿನೇಶ್, ಬಿಎಸ್ ತುಮುಲ್ ನಿರ್ದೇಶಕ ಈಶ್ವರಯ್ಯ, ತಾಲೂಕು ಪಂಚಾಯತಿ ಅಧ್ಯಕ್ಷ ರಾಮಯ್ಯ, ಉಪಾಧ್ಯಕ್ಷ ವೆಂಕಟಪ್ಪ, ಜಿಲ್ಲಾ ಪಂಚಾಯತಿ ಎಇಇ ಮಂಜುನಾಥ್, ಭೂಸೇನಾ ನಿಗಮದ ಎಇಇ ನಾಗಯ್ಯ, ಲೋಕೋಪಯೋಗಿ ಇಲಾಖೆಯ ಅಭಿಯಂತಕರಾದ ಬಸವರಾಜ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೋಡ್ಲಹಳ್ಳಿ ಅಶ್ವಥ್ ನಾರಾಯಣ್, ಅರ್ಕೆರೆ ಶಂಕರ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜಯಮ್ಮ, ಜಿಲ್ಲಾ ಕಾರ್ಯದರ್ಶಿ ಕವಿತಾ, ಮುಖಂಡರುಗಳಾದ ಎಲ್ ರಾಜಣ್ಣ, ಚಿಕ್ಕರಂಗಯ್ಯ, ಚಂದ್ರಶೇಖರ್, ಸಿಗೈಪಾಳ್ಯ, ಮಲ್ಲಪ್ಪ, ಲಕ್ಷ್ಮೀಕಾಂತ್ ಇನ್ನಿತರರು ಇದ್ದರು. ತಿಪಟೂರಿನಲ್ಲಿ ಬಯಲು ಸೀಮೆ ಸಾಮಾಜಿಕ ಸಾಂಸ್ಕೃತಿಕ ಸಂಘದಿಂದ 65ನೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಸಾಹಿತ್ಯ ಹಾಗೂ ಸಂಸ್ಕೃತಿಯ ಭಾಷೆಯ ಜೀವಾಳವಾಗಿದ್ದು ಕನ್ನಡವನ್ನ ಉಳಿಸಿ ಬೆಳೆಸಲು ಪ್ರತಿಯೊಬ್ಬ ಕನ್ನಡಿಗ ಮುಂದಾಗಬೇಕೆಂದು ಸಾಹಿತಿ ನಾರಾಯಣ್ ಭಗವತ್ ತಿಳಿಸಿದರು. ನಗರದ ಶ್ರೀ ಸತ್ಯಗಣಪತಿ ಅಮೃತ ಮಹೋತ್ಸವ ಭವನದಲ್ಲಿ ಬಯಲು ಸೀಮೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘದಿಂದ ಏರ್ಪಡಿಸಿದ 65ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಮುಕ್ತಕಗಳ ವಾಚನ ಮತ್ತು ಭಾವಗೀತೆ ಗಾಯನ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಕನ್ನಡ ಭಾಷೆ 2000 ವರ್ಷಗಳ ಪ್ರಾಚೀನ ಇತಿಹಾಸ ಹೊಂದಿರುವ ಭಾಷೆಯಾಗಿದ್ದು ಕನ್ನಡ ಉಳಿವಿಗೆ ಪಂಪ ರನ್ನರಂತ ಅನೇಕ ಮಹಾನ್ ಕವಿಗಳು ಸಾಹಿತ್ಯ ರಚನೆ ಮೂಲಕ ಶ್ರಮಿಸಿದ್ದಾರೆ. ಸಾಹಿತ್ಯ ಬೆಳವಣಿಗೆಯಾದಂತೆ ಭಾಷೆಯು ಸಹ ಬೆಳವಣಿಗೆಯಾಗುತ್ತೆ. ಕನ್ನಡದಲ್ಲಿ ಪ್ರಾಚೀನ ಕನ್ನಡ, ಹಳೆಗನ್ನಡ, ನಡುಗನ್ನಡ ಸೇರಿದಂತೆ ಹಲವಾರು ಆಯಾಮಗಳನ್ನ ಕಾಣಬಹುದಾಗಿದ್ದು ದಾಸರ ಕಾಲಘಟ್ಟದಲ್ಲಿ ಆದ ಬೆಳವಣಿಗೆಗಳು ಜಾನಪದ ಸಾಹಿತ್ಯದ ಮೂಲಕ ಜನಸಾಮಾನ್ಯರ ಭಾಷೆಯಾಗಿ ಸಾಹಿತ್ಯ ರೂಪುಗೊಂಡವು. ಕನ್ನಡ ಭಾಷೆ ಹಾಗೂ ನಾಡು ನುಡಿಯ ಸೊಬಗನ್ನ ಪಂಪನ ಕಾವ್ಯದಲ್ಲಿ ಕಾಣಬಹುದು. ನಮ್ಮ ಸಾಹಿತ್ಯ ಭಾಷೆ ಸಂಸ್ಕೃತಿ ಉಳಿವಿಗೆ ಪ್ರತಿಯೊಬ್ಬ ಕನ್ನಡಿಗನ ಶ್ರಮ ಅಗತ್ಯ ಎಂದು ತಿಳಿಸಿದರು. 6.4 ಕೋಟಿ ಕನ್ನಡ ಮಾತನಾಡುವವರು ನಮ್ಮಲ್ಲಿದ್ದಾರೆ. 5.5 ಕೋಟಿ ಕನ್ನಡಿಗರು ಮಾತೃಭಾಷೆಯಾಗಿ ಕನ್ನಡವನ್ನು ಹೊಂದಿರಲಿದ್ದಾರೆ. ಕನ್ನಡ ನಾಡಿನಲ್ಲಿ ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ನಮ್ಮ ಭಾಷೆಯ ಕುರಿತಾಗಿ ವಿನೋದ ಭಾವ ಏನು ಮಾತನ್ನು ಹೇಳ್ತಾರೆ, ಕನ್ನಡ ಎಲ್ಲ ಲಿಪಿಗಳ ರಾಣಿ. ಕೇಂದ್ರ ಸರ್ಕಾರ ಕನ್ನಡ ಒಂದು ಅಭಿಜಾತ ಭಾಷೆ ಅಂತ ಹೇಳಿ ರಾಷ್ಟ್ರದಲ್ಲಿ 4ನೇ ಸ್ಥಾನಕ್ಕೆ ಕನ್ನಡವನ್ನು ಕೊಟ್ಟಿದ್ದಾರೆ. ಈ ರಾಷ್ಟ್ರದಲ್ಲಿ ಕನ್ನಡಕ್ಕೆ ಭವ್ಯಾಯಮಾನವಾದ ಸ್ಥಾನ ಅಂತ ತಾವು ನಾವೆಲ್ಲ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ. ಕನ್ನಡ ಆದಿಕವಿ ಪಂಪ ಮಾತನಾಡ 10ನೇ ಶತಮಾನದಲ್ಲಿ ನೆಲಪರವಾದ ಜನಪರವಾದ ಮಾತು ಮೊಟ್ಟ ಮೊದಲ ಬಾರಿ ಪಂಪನ ಕಾವ್ಯದಲ್ಲಿ ಗುರುತಿಸ
ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ಶಾಸಕ ಬಿಸಿ ನಾಗೇಶ್ ಅವರು ಮಾತನಾಡಿ, ಕೇಂದ್ರ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಬದಲಾವಣೆ ತರುವ ಮೂಲಕ ದೇಶದಲ್ಲಿ ಸ್ಥಳೀಯ ಭಾಷೆಗಳ ಶಿಕ್ಷಣ ನೀಡಬೇಕು ಹಾಗೂ ಮೂಲ ಸಂಸ್ಕೃತಿ ಶಿಕ್ಷಣ ಭಾಗವಾಗಬೇಕೆನ್ನುವ ಉದ್ದೇಶ ಹೊಂದಿದೆ ಎಂದ ಅವರು, ಕನ್ನಡ ಭಾಷೆ ಪರಂಪರೆ ದೇಶದ ಇತಿಹಾಸದಲ್ಲಿ ಅತ್ಯುತ್ತಮ ಸ್ಥಾನ ಹೊಂದಿದೆ. ನಮ್ಮ ಸಂಸ್ಕೃತಿ ಸಾಹಿತ್ಯ ನೆಲ ಜಲ ರಕ್ಷಣೆ ಪ್ರತಿಯೊಬ್ಬ ಕನ್ನಡಿಗನ ಹೊಣೆ. ಭಾರತ ಮಾತೆಯ ಮಕ್ಕಳಾಗಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂದ ಅವರು, ಬಯಲು ಸೀಮೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘ ನಾಡಿನ ಹೆಸರಾಂತ ಸಾಹಿತಿಗಳು ಚಿಂತಕರಿಂದ ಉತ್ತಮ ಕಾರ್ಯಕ್ರಮಗಳನ್ನ ಸಂಘಟಿಸುವ ಮೂಲಕ ಕನ್ನಡ ಉಳಿವಿಗೆ ಅಳಿಲು ಸೇವೆ ಮಾಡುತ್ತಿದೆ ಎಂದು ತಿಳಿಸಿದರು. ಮಕ್ಕಳಲ್ಲಿ ಮತ್ತೊಮ್ಮೆ ಭಾಷೆಯ ಬಗ್ಗೆ, ದೇಶದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಎಷ್ಟು ಭಾವನೆಗಳನ್ನ ಜಾಗೃತಿ ಮಾಡುವಂತಹ ಬಿಜೆಪಿ ಮುಖಂಡ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವರು ಮಾತನಾಡಿ, ಕನ್ನಡ ಬೆಳೆಯಬೇಕಾದರೆ ಸಾಹಿತ್ಯ ಬೆಳೆಯಬೇಕು. ಕನ್ನಡಿಗರಲ್ಲಿ ಕನ್ನಡದ ಅಸ್ಮಿತೆ ಬೆಳೆಯಬೇಕು. ಇತ್ತೀಚಿನ ದಿನಗಳಲ್ಲಿ ಟಿವಿ ಹಾಗೂ ಮೊಬೈಲ್ ವ್ಯಾಮೋಹದಿಂದ ಸಾಹಿತ್ಯದ ಗಿಳಿ ಕಡಿಮೆಯಾಗುತ್ತಿದ್ದು ಸಾಹಿತ್ಯವನ್ನ ಉಳಿಸಲು ಓದುಗಾರರ ಪಾತ್ರ ಮುಖ್ಯವಾಗಿದೆ ಎಂದು ತಿಳಿಸಿದರು. ಪ್ರತಿಯೊಂದು ಶತಮಾನಗಳಲ್ಲೂ ಒಂದೊಂದು ವಿಶೇಷವಾಗಿ ಭಾಷೆ ಬಳಸ್ಕೊಂಡು ಅದರಲ್ಲೂ ನಮಗೆಲ್ಲ ಗೊತ್ತಿರತಕ್ಕಂಥ ತುಂಬ ನೆಚ್ಚಿನ ಒಂದು ಅಂತಗಳು ಯಾವುದಂದ್ರೆ ದಾಸರ ಕಾಲದ ಏನು ಒಂದು ಕೀರ್ತನೆಗಳನ್ನು ನಾವು ಇದರಲ್ಲಿ ನೋಡ್ತೀವಿ, ವಚನಕಾರಕಾಲದ ವಚನಗಳನ್ನು ನಾವು ನೋಡ್ತೀವಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಚಂದನ್ ಕುಮಾರ್, ತಹಶೀಲ್ದಾರ್ ಚಂದ್ರಶೇಖರಯ್ಯ, ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್, ಸಂಘದ ಅಧ್ಯಕ್ಷ ನಾಗರಾಜು, ಪ್ರಧಾನ ಕಾರ್ಯದರ್ಶಿ ಎನ್ ಭಾನುಪ್ರಶಾಂತ್, ಉಪಾಧ್ಯಕ್ಷರಾದ ಗೌರಮ್ಮ ಮೂರ್ತಿ, ಕುಮಾರಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಶಿಡ್ಲಘಟ್ಟದ ಸಮುದಾಯ ಭವನದಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಾವಿದರು ಸಮಾಜವನ್ನ ತಿದ್ದುವ ಪ್ರಕ್ರಿಯೆ ದೊಡ್ಡ ಭಾಗವಾಗಬೇಕು. ನೃತ್ಯ, ಸಂಸ್ಕೃತಿ, ನಟನೆ ಕೇವಲ ಅಭಿವ್ಯಕ್ತಿಯಲ್ಲ, ಮನಸ್ಸಿನ ಮೇಲೆ ಆಳವಾಗಿ ಪರಿಣಾಮ ಬೀರಬಲ್ಲ. ಶಕ್ತಿಯಿರುವ ಕಲೆಯಿಂದ ಉತ್ತಮ ಸಮಾಜ, ಅಭಿವೃದ್ಧಿಯುಳ್ಳ ಮನಸ್ಸುಗಳನ್ನ ಸೃಷ್ಟಿಸಲು ಸಾಧ್ಯವಿದೆ ಎಂದು ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಘಟಕದ ಅಧ್ಯಕ್ಷ ಬಿ ಚಂದ್ರಶೇಖರ್ ತಿಳಿಸಿದರು. ನಗರದ ಕಾಳಿಕಾಂಬಾ ಸಮುದಾಯ ಭವನದಲ್ಲಿ ಶನಿವಾರ ಕರ್ನಾಟಕ ಜನಪರ ವೇದಿಕೆ ಸಾಂಸ್ಕೃತಿಕ ಘಟಕದಿಂದ ಆಯೋಜಿಸಲಾಗಿದ್ದ 65ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ ಸಾಂಸ್ಕೃತಿಕ ನೃತ್ಯ, ಗೀತ, ಗಾಯನ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಲೆ ಮತ್ತು ಸಾಹಿತ್ಯ ಮನಸ್ಸಿಗೆ ಸಂಸ್ಕಾರ ಕೊಡುವ, ಸಮಾಜವನ್ನು ತಿದ್ದುವ ಕೆಲಸ ಮಾಡುತ್ತದೆ. ಸಮಾಜದ ಶೋಷಿತರ, ದಮನಿತರ, ಕಷ್ಟಕ್ಕೊಳಗಾದವರ ದನಿಯಾಗಿಯೂ ಕಲೆ ಪ್ರದರ್ಶಿತವಾಗಬೇಕು. ಅನುಕರಣೆ ಮಾಡಬೇಡಿ, ಸ್ವಂತಿಕೆ ಬಳಸಿಕೊಳ್ಳಿ ಎಂದರು. ಹೋರಾಟಗಾರರ ತವರೂರು ಅಂದ್ರೆ ನಮ್ಮ ಜಿಲ್ಲೆಗೆ ತಪ್ಪಾಗಲಾರದು ಅಂತ ನಾನು ಭಾವಿಸ್ತೀನಿ ಸಂದರ್ಭದಲ್ಲಿ. ಏಕಂತ ಹೇಳಿದ್ರೆ ನಮ್ಮ ಸಂಘಟನೆಗೆ ಏನೇ ಕಾರ್ಯಕ್ರಮ ಮಾಡಲಿ, ನಾನು ಈ ಮೂರನೇ ನಮ್ಮ ಸಂಘಟನೆ ಸ್ಲೋಗನ್ ಹೊಂದಿದೆ, ಕುವೆಂಪು ಅವರು ಹೇಳಿರ್ತಕ್ಕಂಥ, ಹೋದರೆ ಹೋಗಲಿ ತಲೆ ಹಾರಿ, ಬಿದ್ದರೆ ಬೀಳಲಿ ಮೈ ನೆತ್ತರು ಕಾರಿ, ರೈತರ ಮೇಲ್ಮೆಗೆ ಹೋರಾಡಿ ಅನ್ನೋಂಥ ಸ್ಲೋಗನ್ ಇಟ್ಕೊಂಡು ನಾವು ಸಂಘಟನೆಯನ್ನ 11 ವರ್ಷ ಆಯ್ತು ನಾವು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆನ ರಾಜ್ಯ ಮಟ್ಟದಲ್ಲಿ. ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಭಾಷಾ ಪ್ರೇಮ, ಕಲೆಯ ಅಭಿರುಚಿ ಹಿಂದಿನಿಂದಲೂ ಬೆಳೆಸಿಕೊಂಡು ಬರಲಾಗಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಆಡುತ್ತಿದ್ದ ನಾಟಕಗಳು ಈಚೆಗೆ ಕಡಿಮೆಯಾಗಿವೆ. ಕಲೆಯು ದುಡಿಯುವ ಜನರಿಗೆ ಮನರಂಜನೆ ಹಾಗೂ ಉತ್ಸಾಹ ತುಂಬುತ್ತದೆ ಎಂದರು. ನಗರಸಭೆ ಸದಸ್ಯ ಎಂ ಮುನಿರಾಜು ಮಾತನಾಡಿ, ಸ್ಥಳೀಯ ಕಲಾವಿದರು ಎಳೆಯ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕು. ಈಗಿನ ತಾಂತ್ರಿಕ ಯುಗದಲ್ಲಿ ಕಲಿಕೆಗೆ ನೂರಾರು ಮಾರ್ಗಗಳಿವೆ, ಹಾಗೆಯೇ ಕಲಾ ಪ್ರದರ್ಶನಕ್ಕೂ ಹಲವು ಮಾರ್ಗಗಳಿವೆ. ಕಲೆಯನ್ನ ಆಸ್ವಾದಿಸುವ ಮನಸ್ಸುಗಳು ಹೆಚ್ಚಬೇಕು ಎಂದರು. ಈ ಕನ್ನಡದ ನೆಲವನ್ನು ಮಾರಬೇಡಿ ಅನ್ನೋ ಒಂದು ವಾಕ್ಯವನ್ನು ಹೇಳ್ತಾ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಅಖಂಡ ಕರ್ನಾಟಕ ಆಗಬೇಕು. ಬರೀ ಯಡಿಯೂರಪ್ಪನವರು ಅಲ್ಲದೆ ವಿರೋಧ ಪಕ್ಷದಲ್ಲಿರುವಂತಹ ಸಿದ್ದರಾಮಯ್ಯನವರು ಕೂಡ ಅದರ ಜವಾಬ್ದಾರಿ ಹೊತ್ತಂತ ಡಿ ಕೆ ಶಿವಕುಮಾರ್, ಮತ್ತೊಂದು ಸಂಘಟನೆ ವಿರೋಧ ಪಕ್ಷವಾದಂತಹ ಕುಮಾರಸ್ವಾಮಿಯವರು ಕೂಡ ನೇರವಾಗಿ ಈ ವಿಷಯದಲ್ಲಿ
ಮಧ್ಯಪ್ರವೇಶ ಮಾಡಿ ಅಖಂಡ ಕರ್ನಾಟಕ ಆಗಬೇಕು ಅನ್ನೋ ಒತ್ತಾಯವನ್ನು ತಾವೆಲ್ಲರೂ ಕೂಡ ತರಬೇಕು ಅನ್ನೋ ಈ ವೇದಿಕೆ ಮುಖಾಂತರ ನನ್ನ ವೈಯಕ್ತಿಕವಾಗಿ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷ ರಾಮಾಂಜನೇಯ, ರೈತ ಸಂಘದ ತಾದೂರು ಮಂಜುನಾಥ್, ನಗರಸಭೆ ಸದಸ್ಯರಾದ ಅನಿಲ್ ಕುಮಾರ್, ನಾರಾಯಣಸ್ವಾಮಿ, ಮನೋಹರ್, ದೀಪಿಕಾ ಮುನಿರಾಜು ಇನ್ನಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.